ಕನ್ನಡಗೆ ಸ್ವಾಗತ. ನಾನು ಪ್ರಿಯಾಂಕಾ ರಾಠೋಡ್. ವಿಶ್ವಕರ್ಮರು ಮತ್ತು ಎಂಜಿನಿಯರಿಂಗ್ ಅಂದ್ರೆ ಕರಕುಶಲತೆಯಲ್ಲಿ ಬಹಳ ನಿಪುಣರು. ಅದಕ್ಕಾಗಿನೇ ಅವರನ್ನ ಸೃಷ್ಟಿಕರ್ತರು ಅಂತ ಕರೀತಾರೆ. ಹಾಗಂತ ಎಎಸ್ ನಡಹಳ್ಳಿ ಅವರು ನಿನ್ನೆ ನಡೆದ ವಿಶ್ವಕರ್ಮ ಜಯಂತ್ಯೋತ್ಸವದಲ್ಲಿ ಮಾತನಾಡಿದ್ದಾರೆ. ಭಾರತೀಯ ಸಮಾಜದಲ್ಲಿ ಅನಾದಿ ಕಾಲದಿಂದಲೂ ವಿಶ್ವಕರ್ಮರು ಎಂಜಿನಿಯರಿಂಗ್ ಅಂದರೆ ಕರಕುಶಲ ವಸ್ತುಗಳ ತಯಾರಿಕೆಯಲ್ಲಿ ದೇಶಕ್ಕೆ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ತಮ್ಮದೇ ಆದ ಕೊಡುಗೆಯನ್ನ ನೀಡುವಲ್ಲಿ ವಿಶ್ವಕರ್ಮರು ಸದಾ ಮುಂಚೂಣಿಯಲ್ಲಿದೆ. ಹಾಗಾಗಿಯೇ ಇವರನ್ನ ಸೃಷ್ಟಿಕರ್ತರೆಂದು ಕರೆಯಲಾಗುತ್ತೆ ಎಂದು ಕರ್ನಾಟಕ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷರು ಮತ್ತು ಶಾಸಕರೂ ಆದ ಎಎಸ್ ಪಾಟೀಲ್ ನಡಹಳ್ಳಿ ಅವರು ಹೇಳಿದರು. ರಾಜ್ಯ ಬಿಜೆಪಿ ಸರ್ಕಾರ ವಿಶ್ವಕರ್ಮ ಸಮಾಜಕ್ಕೆ ರಾಜಕೀಯ ಪ್ರಾತಿನಿಧ್ಯ ನೀಡುವ ಮೂಲಕ ವಿಶ್ವಕರ್ಮ ಸಮಾಜವನ್ನ ಗುರುತಿಸಿದೆ ಎಂದು ಕೆಎಸ್ಎಫ್ಸಿ ಅಧ್ಯಕ್ಷ ಹಾಗೂ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿಯವರು ಹೇಳಿದರು. ಪಟ್ಟಣದ ಮೌನೇಶ್ವರ್ ದೇವಸ್ಥಾನದಲ್ಲಿ ನಡೆದ ವಿಶ್ವಕರ್ಮ ಜಯಂತ್ಯೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈ ಸಮಾಜದವರು ಮತ್ತೊಬ್ಬರಿಗೆ ಬೇಡುವವರಲ್ಲ, ಬದಲಾಗಿ ನೀಡುವ ಸಮಾಜ. ಈ ನಿಟ್ಟಿನಲ್ಲಿ ಈ ಸಮಾಜದವರು ವಂಶ ಪರಂಪರೆಯಿಂದ ನಡೆಸಿಕೊಂಡು ನಿಮ್ಮ ಪಂಚಕಸುಗಳನ್ನು ಇಂದಿನ ಆಧುನಿಕ ಜಗತ್ತಿನಲ್ಲಿ ತಾಂತ್ರಿಕ ಯುಗಕ್ಕೆ ಅನುಗುಣವಾಗಿ ಕಾಲಕ್ಕೆ ತಕ್ಕಂತೆ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳುವ ಕುಲವೃತ್ತಿಯನ್ನು ಮುಂದುವರಿಸುವ ಜನತೆಗೆ ಶೈಕ್ಷಣಿಕವಾಗಿ ಮುಂದುವರೆಯಲು ಪ್ರಯತ್ನಿಸಬೇಕು ಎಂದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ ಅವರು, ವಿಶ್ವಕರ್ಮ ಸಮಾಜದವರು ದುಡಿಮೆಯ ಜೊತೆ ಹಾಸ್ಯವನ್ನ ಮೈಗೂಡಿಸಿಕೊಂಡು ಸಮಾಜದಲ್ಲಿ ಎಲ್ಲರಿಗೂ ಮಾದರಿಯಾಗಿ ಜೀವನ ನಡೆಸುವಂತವರಾಗಿದ್ದಾರೆ. ವಿಶ್ವಕರ್ಮ ಚಿಕ್ಕ ಸಮಾಜವಾಗಿದ್ದರೂ ಒಗ್ಗಟ್ಟಿನಿಂದ ಇರುವವರು, ಮಾದರಿಯಾದವರು ಎಂದು ಹೇಳಿದರು. ಪತ್ರಕರ್ತರು ವಿಶ್ವಕರ್ಮ ಸಮಾಜದ ಮುಖಂಡರೂ ಆದ ನಾರಾಯಣ್ ಮಾಯಾಚಾರಿಯವರು ಮಾತನಾಡಿ, ಕೆಲವು ವರ್ಷಗಳಿಂದ ರಾಜಕೀಯ ಎಲ್ಲ ಜನಪ್ರತಿನಿಧಿಗಳು ಆಯಾ ಪಕ್ಷಗಳು ಒಂದಕ್ಕೆ ಸೀಮಿತಗೊಳಿಸಿ ಸರ್ಕಾರದ ಯಾವ ಸೌಲಭ್ಯಗಳು ದೊರೆಯದ ಸ್ಥಿತಿಗೆ ತಂದಿಟ್ಟಿವೆ. ಇನ್ನು ಮುಂದೆ ಹಾಗಲ್ಲ. ಯಾರು ಈ ಸಮಾಜದ ಅಭಿವೃದ್ಧಿಗೆ ಶಿಕ್ಷಣ, ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯವಾಗಿ ಮುಂದೆ ತರುವಲ್ಲಿ ವಿಶೇಷ ಸ್ಥಾನಮಾನ ನೀಡಿ ಗೌರವಿಸುತ್ತಾರೋ ಅಂಥವರಿಗೆ ಈ ಸಮಾಜ ಸಂಪೂರ್ಣ ಬೆಂಬಲವಾಗಿರುತ್ತೆ ಎಂದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಾಲತುವಾಡ ಬ್ರಹ್ಮಾಂಡವೇರಿ ಮಠದ ಗಂಗಾಧರ ಸ್ವಾಮೀಜಿಗಳು ವಹಿಸಿಕೊಂಡಿದ್ದರು. ಯಾಕೆ ಪಟ್ಟಿ ಆಗ್ತಾರಂದ್ರ, ಇವ ಡಾಮರಾಟ ಮಾಡೋ ಹೊತ್ತಿನಾಗ ನಮ್ಮ ಹುಡಿ ಬಾಚಿ ಇಟ್ಕೊಂಡು ಕೂತ ನಂತರ ಅವನ ಡಾಮರಾಟ ಅಲ್ಲಿ ನಡೀತದಂತ. ಇದು ನಿಜವಾದಂತ ಮಾತು ಏನು ಅತಿಶಯೋಕ್ತಿ ನಿಮ್ಮ ಹೊಳಾ ಕೇಳೋದಲ್ಲ. ನನಗೂ 5 ಗಂಟೆಗೆ ಡಾಮರಾಟ ಚಲೋ ಹಾಕಂದ್ರಿ, ನೀವು 6:30 ತನಕ ಹುಡಿ ಬಾಚಿ ಇಟ್ಕೊಂಡು ಕುಂದಿರಬಾಡ್ರಿ ಅಂತ ಹೇಳಿ ಬಂದ ನಂತರ ಮಾತ್ರ ನಿಮ್ಮನೆ ಇಲ್ಲಿ ಡಾಮರಾಟ ನಿಂತದ. ಅದಕ್ಕೆ ನೀವು ಹಾಸ್ಯ ಪ್ರವೃತ್ತಿಗಳಂಥವ್ರು ಅಷ್ಟೇ ಸಮಾಜದ ಚಿಂತಕರು ಒಳ್ಳೆಯವರು ಶಾಣ್ಯರು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಮಾತನಾಡೋಕ್ಕೆ ಅವಕಾಶ ಹೆಚ್ಚಿಗೆ ಇದೆ. ಬೆರಾಡು ಸೋಮನೆ ಎಲ್ಲ ಹಿಸ್ಟ್ರಿ ಓದ್ಬೇಕು. ವಿಶ್ವಕರ್ಮ ಸಮಾಜದ್ದು ಬಹಳ ಶ್ರೇಷ್ಠವಾದಂಥ ಸಮಾಜ. ಅದಕ್ಕೆ ಈ ಸಮಾಜ ಸಮಾಜಕ್ಕೆ ಕೊಡುವ ಸಮಾಜ ವಿನ ಬೇಡುವ ಸಮಾಜ ಅಲ್ಲ. ಇದನ್ನ ನಾವು ಗಮನಿಸ್ಬೇಕು. ಅದಕ್ಕೆ ಸಮಾಜದಲ್ಲಿ ಕೆಲವೊಂದ್ಸಾರಿ ಸರ್ಕಾರ ಅನೇಕ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದ ಸಂದರ್ಭದಲ್ಲಿ ಯಾರು ನಿರ್ಗತಿಕರಿದ್ದಾರೆ, ಯಾರು ಅಸಕ್ತರಿದ್ದಾರೆ, ಯಾರು ತುಳಿತಕ್ಕೊಳಗಾದವರಿದೆ, ಅವರು ಹೆಚ್ಚು ಹೆಚ್ಚು ಸವಲತ್ತುಗಳನ್ನು ಎಲ್ಲ ಕಾಲಕ್ಕೂ ಕೊಡ್ತಾರೆ. ಮುಂದುವರೆದ ಸಮಾಜಗಳಿಗೆ ಮೇಲ್ ಬರಲಿಕ್ಕೆ ಯೋಜನೆಗಳನ್ನು ರೂಪಿಸ್ತಾರೆ. ಅದರ ಸದುಪಯೋಗವನ್ನು ಪಡ್ಕೊಂಡು ನಾವು ಮುಂದೆ ಬರಬೇಕು. ಇಂಡಸ್ಟ್ರೀಸ್, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್, ಬೇಕಾದಷ್ಟು ನಿಮಗೆ ಗೋಲ್ಡ್ ಸ್ಮಿತ್ತಲ್ಲಿ ಮಾಡಿ, ಕಾರ್ಪೆಂಟರ್ನಲ್ಲಿ ಮಾಡಿ, ಸಬ್ಸಿಡೀಸು. ನರೇಂದ್ರ ಮೋದಿ ಸರ್ಕಾರದಲ್ಲಿ ಹೈಯೆಸ್ಟ್ ಸಬ್ಸಿಡೀಸ್ ಕೊಟ್ಟಿರೋರು, ಹೈಯೆಸ್ಟ್ ಸಬ್ಸಿಡಿ ಅಪ್ ಟು 35% ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಲೇಡೀಸ್ ಇದ್ರೆ ಅಪ್ ಟು 50% ಸಬ್ಸಿಡಿ. ಇದು ಬಹಳ ಇಂಪಾರ್ಟೆಂಟ್. ಅದನ್ನು ಬಿಟ್ಟು ನಿಮಗೆ 50,000 ಕೊಟ್ಟರೆ ಏನಾಗುತ್ತೆ? ಏನಾಗುತ್ತೆ? ನೀವು 50,000 ಕೊಡೋ ಶಕ್ತಿ ನಿಮ್ಗೆ 50 ಲಕ್ಷ ಬೇಕು. 50,000 ಅಲ್ಲ, ವಿಶ್ವಕರ್ಮ ಸಮಾಜಕ್ಕೆ ಎಷ್ಟು ಬೇಕೋ ಒಂದು ಇಂಡಸ್ಟ್ರಿ ಹಾಕಬೇಕು, ಒಂದು ಕಾರ್ಪೆಂಟ್ರಿ ಇಂಡಸ್ಟ್ರಿ ತೆಗಿಬೇಕು ಅಂದರೆ ಇವತ್ತು ನಿಮಗೆ ಒಂದು 50 ಲಕ್ಷ ಇನ್ವೆಸ್ಟ್ಮೆಂಟ್ ತೆಗೀರಿ. ಮುದ್ದೇಗಳಲ್ಲಿ ಹೆಚ್ಚು ಜನ ಮುಂದೆ ಬರ್ತೀರಿ. ಕಮ್ಮಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ಸೈಟ್ಸ್ಗಳನ್ನು ಈಗಾಗಲೇ ನಾನು ನಿನ್ನೆ ಮಾತಾಡ್ಬೇಕಾದ್ರೆ ಹೇಳಿದೆ. Subscribe our channel, click the bell icon.
and like our videos.